ವರೆಗೂ ಕೂಡ ಡಿಸೆಂಬರ್ವರೆಗೂ ಕೂಡ ನಾವು ಏನು ಸಭೆ ಮೂಲಕ ಅವರಿಗೆ ಮನವೊಲಿಸಿ ಅದನ್ನು ಮುಂದುವರಿಸ್ತೀವಿ. ಡಿಸೆಂಬರ್ ಅಷ್ಟೊತ್ತಿಗೆ ತಮಗೆ ಗೊತ್ತಿದೆ ಹೊಸ ಸೇವೆಯನ್ನು ಒದಗಿಸುವಂಥ ಒಂದು ಸಂಸ್ಥೆ ಬರುತ್ತೆ. ಆಗ ನಮಗೆ ಶಾಶ್ವತವಾಗಿ ಇದು ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಈಗಿರ್ತಕ್ಕಂಥ ಸಿಬ್ಬಂದಿಯವ್ರಿಗೂ ಕೂಡ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂತೆ ಮತ್ತು ಅವ್ರಿಗೇನು ವೇತನ ಬಾಕಿ ಇರೋವಂಥದ್ದು ಕೂಡ ಅದನ್ನು ಕೊಡಿಸೋವಂಥ ಜವಾಬ್ದಾರಿ ನಮ್ಮ ಸರ್ಕಾರದಿದೆ. ಅದನ್ನು ನಾವು ಮಾಡ್ತೀವಿ, ಮಾತುಕತೆ ಮೂಲಕ ಬಗೆಹರಿಸ್ತೀವಿ. ಈಗಿರೋ ಜೀವಿಕೆ ಸಂಸ್ಥೆ ಹೆಸರನ್ನು ಬದಲಾಯಿಸಿ ಮತ್ತೆ ಹೊಸದಾಗಿ ಬರ್ತಾ ಇದೆ ಅನ್ನೋ ಅವೆಲ್ಲ ಅವರು ಯಾವ ರೀತಿ ಚಾಪೆ ಕೆಳಗಡೆ ಬಂದ್ರೂ ನಾವು ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಈಗಾಗಲೇ ಕಾನೂನು ಅಡ್ಡ ಇಟ್ಕೊಂಡು ಯಾವ ರೀತಿ ಅವರು ನಮಗೆ ತೊಂದರೆ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಮತ್ತು ರಾಜ್ಯದ ಜನರಿಗೆ ನಾವು ಗಮನಿಸಿದ್ದೀವಿ. ಯಾವುದೇ ಕಾರಣಕ್ಕೂ ಇದು ಹೇಳೋದು ಸರಿ ಹೋಗೋದಿಲ್ಲ, ಆದರೆ ಅವ್ರಿಗೆ ಇದರಲ್ಲಿ ಅವ್ರಿಗೆ ಕೊಡುವಂಥದ್ದು ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಅವರ ಒಂದು ಸೇವೆಯಲ್ಲಿ ಹಲವಾರು ಬಾರಿ ಹಲವು ವರ್ಷಗಳಿಂದ 108 ಸಮಸ್ಯೆ ಬಿಗಡಾಯಿಸಿದೆ. ಜನರು ಮತ್ತು ಸರ್ಕಾರ ಇದರ ವಿರುದ್ಧನೇ ಅವರಿಗೆ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಕೂಡ ಕ್ರಮ ತೆಗೆದುಕೊಂಡಿದ್ದಾಗ ಅವರು ಕೋರ್ಟಿಗೆ ಹೋಗಿ ಪರಿಹಾರವನ್ನು ತೆಗೆದುಕೊಂಡು ಬಂದಿದ್ದರಿಂದ ಇಲ್ಲಿವರೆಗೂ ಅವ್ರದ್ದು ನಡೆದಿದೆ. ಆದರೆ ಈಗ ಹೊಸ ಟೆಂಡರ್ನಲ್ಲಿ ಕಷ್ಟ ಇದೆ, ಅಂಥವ್ರು ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಜಿಲ್ಲಾ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟು ಒಂದು ರಿವ್ಯೂವನ್ನು ಮಾಡುವಂಥದ್ದು ಮತ್ತು ಒಂದು ಎರಡು ತಾಲೂಕುಗಳಲ್ಲಿ ಹಠಾತ್ತಾಗಿ, ಯಾಕೆಂದರೆ ವೆನಸ್ಡೇ ನಮ್ಮ ಬುಧವಾರದೊತ್ತು ಇನ್ಸ್ಪೆಕ್ಷನ್ ಡೇ ಅಂತ ನಾವು ಮಾಡ್ಕೊಂಡಿದ್ವಿ. ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಮಂತ್ರಿಯಿಂದ ಹಿಡಿದು PHC ಡಾಕ್ಟರ್ಗೂ ಕೂಡ ಅವರ ಕಾರ್ಯವ್ಯಾಪ್ತಿಯಲ್ಲಿ ಇರತಕ್ಕಂಥ ಆರೋಗ್ಯ ವ್ಯವಸ್ಥೆಗಳಿಗೆ ಭೇಟಿಯನ್ನು ಕೊಟ್ಟು ಎಲ್ಲ ರೀತಿಯ ಒಂದು ಸವಲತ್ತುಗಳು ಸರಿ ಇದೆಯಾ, ಎಲ್ಲ ರೀತಿಯ ಒಂದು ಸಭೆಯನ್ನು ಮಾಡುವಂಥದ್ದು, ವೀಕ್ಷಣೆ ಮಾಡುವಂಥದ್ದು ಈ ಒಂದು ಬುಧವಾರ ದಿವಸ ನಾವು ಹಮ್ಮಿಕೊಂಡಿದ್ದೇವೆ. ಸರಿ, ಈಗ ಒಂದು ತಾಯಿ ಮತ್ತು ಅವಳಿ ಮಕ್ಕಳ ಏನು ಸಾವಿನ ಪ್ರಕರಣ ಇತ್ತು, ಅದರಲ್ಲಿ ಅವ್ರು ಡಾಕ್ಟರ್ ಉಷಾ ಅವರು ನಿಮ್ಮ ವಿರುದ್ಧ ಒಂದು ಪತ್ರ ಬರೆದಿದ್ದಾರೆ ಸರ್, ವೈದ್ಯಕೀಯ ಸಂಘಕ್ಕೆ. ಏಕಮುಖವಾಗಿ ತನಿಖೆ ನಡೆದಿದೆ ಮತ್ತೆ ಸರಿಯಾಗಿ ಅವರು ಆ ಟೈಮಲ್ಲಿ ಯಾರಿಗೆ ಇದು ಓಟಿನಲ್ಲಿರುವಂತೂ ನಾನು ಈಗ ನೋಡ್ಲಿಕ್ಕೆ ಸಾಧ್ಯ ವೈದ್ಯರ ವೈಫಲ್ಯನೇ ಸರ್. ಇದು ನಾನು ಸಿ ಸಿ ಕ್ಯಾಮ್ರಾಲ್ ನೋಡಿದ್ದೀನಿ. ಏಕಮುಖವಾಗಿ ಅಥವಾ ಪಾರ್ಟಿಷನ್ ಆಗಿ ಬಯಾಸ್ಡ್ ಆಗಿ ಯಾವುದೇ ಕಾರಣಕ್ಕೆ ನಾನು ಆ ರೀತಿಯಲ್ಲಿ ಮಾಡಿಲ್ಲ. ಅವರು ಬಂದಿದ್ದಾರೆ, ನಾನು ಒಪ್ಕೊಳ್ತೀನಿ ಅವರು ಓಟಿಯಿಂದ ಬಂದಿರ್ಬೋದು. ಆ ಫ್ರೇಮಲ್ಲಿ ಆ ವಿಡಿಯೋದಲ್ಲಿ ಆ ಪೇಷಂಟು ಇದ್ದಾರೆ, ಅವರು ಇದ್ದಾರೆ. ಹಾಗಾಗಿ ಕಮಿಷನರ್ದು ಅದಾಗಿಯೂ ಕೂಡ ಕಮಿಷನರ್ ಹಂತದಲ್ಲಿ ಇವತ್ತು ತನಿಖೆ ನಡೆಯುತ್ತೆ. ತನಿಖೆ ನಡೆದು ಅಂತಿಮವಾಗಿ ಅವ್ರದ್ದು ಆದೇಶ ಏನು ಏನು ಫೈಂಡಿಂಗ್ಸ್ ಬರುತ್ತೆ ಅದ್ರ ಮೇಲೆ ತೀರ್ಮಾನ ಆಗ್ತದೆ. ಅಲ್ಲಿವರೆಗೂ ಕೂಡ ವಿ ಆರ್ ಕೆಪ್ಟ್ ಅಂಡರ್ ಸಸ್ಪೆನ್ಷನ್, ಅದೇನು ಪರ್ಮನೆಂಟ್ ಸಸ್ಪೆನ್ಷನ್ ಅಂತೇನಲ್ವಲ್ಲ. ಸೊ ಇಫ್ ಶಿ ಇಸ್ ಫೌಂಡ್ ಇನ್ನಸೆಂಟ್ ಆರ್ ಇದು ಏನು ಇಟ್ ವಿಲ್ ಬಿ ರಿವೋಕ್ಡ್. ಸರ್, OT ರಿಪೋರ್ಟಲ್ಲಿ 5:30 to 9:30 8 ಹೆರಿಗೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹೌದ್ರಿ, ಅದೆಲ್ಲ ಸಿ ತನಿಖೆ 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 ಎಲ್ಲಿ ಕೂಡ ಕೊರತೆ ಇಲ್ಲ. ನೀವು ತುಮಕೂರು ಜಿಲ್ಲೆಯಲ್ಲಿ 2 ವರ್ಷದಿಂದ ಪರಿಸ್ಥಿತಿ ನೋಡಿ, 2 ವರ್ಷ ಆದಮೇಲೆ ಎಷ್ಟು ವೈದ್ಯರನ್ನು ತುಂಬಿಸಿದ್ದೀವಿ. ಯಾವುದೇ PHCಯಲ್ಲಿ ಇವತ್ತು ನಿಮಗೆ ಎಲ್ಲ ಮಾಹಿತಿಯನ್ನು ನಾನು ಅದೇ ಸಭೆಯಲ್ಲಿ ನಾನು ಕೊಡ್ತೇನೆ. ಈಗ ಸಭೆ ಆದ್ಮೇಲೆ ನಿಮ್ಗೆ ಎಲ್ಲ ಮಾಹಿತಿಯನ್ನ ಕೂಡ ಹಂಚಿಕೊಳ್ತಾರೆ. PHCಯಲ್ಲಿ 24 ಗಂಟೆ ಹೆರಿಗೆ ಆಸ್ಪತ್ರೆ ಇದೆ, ಆದ್ರೆ ಡಾಕ್ಟರ್ ಇಲ್ಲ ಅಲ್ಲಿ. ವೈದ್ಯರಿದಾರೆ ಸರ್, 4 ಗಂಟೆ ಹೊರಟೋಗ್ತಾರೆ. ಹೆರಿಗೆ ವಾರ್ಡು 24/7 ಇದೆ. 24/7 ಕೂಡ ಇರ್ಲಿಕ್ಕೆ ಕ್ರಮವನ್ನು ವಹಿಸ್ತಾರೆ. ಸರ್, ಈಗ ರಿಪೋರ್ಟ್ಸ್ ಬಂತ ಸರ್, ಈಗ ಡಿಸ್ಟ್ರಿಕ್ಟ್ ಆಸ್ಪತ್ರೆ ಏನು ತನಿಖೆ? ಇನ್ನ ಬಂದಿಲ್ಲ ರೀ. ನೀವು ಇಷ್ಟೇ ದಿನದಲ್ಲಿ ಮಾಡಬೇಕು ಅಂತ ಕಷ್ಟ ಆಗ್ತದೆ. ತನಿಖೆ ಅವರು ಮಾಡಿ ಆದಷ್ಟು ಶೀಘ್ರದಲ್ಲಿ ಮಾಡಬೇಕು ಅಂತ ಹೇಳಿದ್ದೀನಿ. ಅದು ಬಂದ ಕೂಡಲೇ ನಾನು ತಿಳಿಸ್ತೀನಿ.
ಇತ್ತು. ಅದ್ರ ಜೊತೆಗೆ ಇವತ್ತು ಆರೋಗ್ಯ ಇಲಾಖೆ ಇವತ್ತು ಆ ಮಗುಗೆ ಏನು ನತದೃಷ್ಟ ಮಗುಗೆ ನಾವು ತೀರ್ಮಾನ ಮಾಡಿದ್ದೀವಿ ಇಲಾಖೆಯಲ್ಲಿ. ನಮ್ಮ ಇಲಾಖೆಯ ಕೆಲವು ಸಿಬ್ಬಂದಿಯವರ ವರ್ತನೆಯಿಂದ ಈ ರೀತಿ ಆಗಿರೋದ್ರಿಂದ ನಾವು ಆ ಮಗುವಿನ ಭವಿಷ್ಯಕ್ಕೆ ಇವತ್ತು 10 ಲಕ್ಷ ರೂಪಾಯಿ ನಮ್ಮ ಇಲಾಖೆಯಿಂದ ಅವರಿಗೆ ಬರೆಸುವಂಥದ್ದು, ಆಕೆಯ ಹೆಸರಿನಲ್ಲಿ FDಯನ್ನು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಒಂದು ಮುಖ್ಯವಾಗಿರ್ತಕ್ಕಂಥ ನಿರ್ಧಾರ ಕೂಡ ನಮ್ಮ ಇಲಾಖೆ ನಾವು ಮಾಡಿದ್ದೀವಿ. ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸಹಾಯವಾಣಿ ಅಂತೇಳಿ ಹೆಲ್ಪ್ ಡೆಸ್ಕ್, ಅಲ್ಲಿ 24 ಅವರ್ಸು ಕೂಡ ಇಬ್ಬರು ಆ ಡೆಸ್ಕಲ್ಲಿದ್ದು ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ 4 ಜನ ಇರೋಂಗೆ ಯಾವುದೇ ಒಂದು ಸಮಸ್ಯೆ, ಈ ರೀತಿಯಲ್ಲಿ ಹೆರಿಗೆ ಸಮಸ್ಯೆ ಇರ್ಬೋದು, ಯಾವುದೇ ಸಮಸ್ಯೆ ಇದ್ದಾಗ ಬಂದಾಗ ಅಂಥವ್ರಿಗೆ ಸರಿಯಾದಂಥ ಮಾರ್ಗದರ್ಶನ, ಸರಿಯಾಗಿ ಅವ್ರಿಗೆ ಎಲ್ಲ ರೀತಿಯಲ್ಲಿ ಸಂಬಂಧಪಟ್ಟಂಥ ವೈದ್ಯರ ಬಳಿ ಕರ್ಕೊಂಡು ಹೋಗಿ ಚಿಕಿತ್ಸೆಯನ್ನು ಕೊಡಿಸ್ಲಿಕ್ಕೆ ಈ ಸಹಾಯವಾಣಿ ನಮ್ಮ ಇಲಾಖೆ ಈಗ ಪ್ರಾರಂಭ ಮಾಡ್ತೇವೆ. ಆಸ್ಪತ್ರೆ ಸೂಪರ್ವಿಷನ್ ನೋಡ್ಕೊಳ್ಳೋರಿಗೆ ಕ್ರಮ ಕೈಗೊಂಡಿಲ್ಲ ನೀವು? ಆಸ್ಪತ್ರೆ ಸೂಪರ್ವಿಷನ್ ನೋಡ್ಕೊಳ್ಳೋರಿಗೆ ಏನು ಕ್ರಮ ಕೈಗೊಂಡಿಲ್ಲ, ಬರೀ ನೀವು ಕೆಳಗಡೆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಯಾರು ಸಂಬಂಧಪಟ್ಟಂತವ್ರ ಬಗ್ಗೆ ನಾವು ಕ್ರಮವನ್ನು ತೆಗೆದುಕೊಂಡಿದ್ದೇವೆ, ತನಿಖೆಗೆ ಆದೇಶ ಮಾಡಿದ್ದೇವೆ. ತನಿಖೆಯಲ್ಲಿ ಆಯುಕ್ತರು ಯಾವ ರೀತಿ ಯಾರ ಮೇಲೆ ಆರೋಪ ಪಟ್ಟಿಯನ್ನು ಅವರು ಹೊರಿಸ್ತಾರೆ ಅವ್ರ ಮೇಲೆಲ್ಲ ಕೂಡ ಕ್ರಮ ಆಗ್ತದೆ. ಯಾರ್ಯಾರು ಉತ್ತರದಾಯಕ ಅಂತೇಳಿ ನಾನು ನೀವು ಹೇಳಲಿಕ್ಕಾಗಲ್ಲ, ತನಿಖೆಯಲ್ಲಿ ಗೊತ್ತಾಗುತ್ತೆ. ಅವರು ಅಂತಿಮ ಮಾಡಿದಾರ, ಹೇಳಿದಾರ, ಘೋಷಣೆ ಮಾಡಿದಾರ? ಕೋಲಾರ್ಗೆ ಹೋಗಿದ್ದಾರೆ, ಮಸೀದಿಗೆ ಹೋಗಿದ್ದಾರೆ, ದೇವಸ್ಥಾನಕ್ಕೆ ಹೋಗಿದ್ದಾರೆ, ಚರ್ಚ್ಗೆ ಹೋಗಿದ್ದಾರೆ. ಮತ್ತೊಮ್ಮೆ ನಾಮಿನೇಷನ್ ಮಾಡ್ಲಿಕ್ಕೆ ಬರ್ತೀನಿ ಅಂತ ಹೇಳಿದ್ರೆ ನಿಮ್ ಕಡೆ ಬರ್ತಾ ಇದಲ್ಲ, ನಿಮ್ ಕಡೆ ಒಲವು ತೋರ್ತಾ ಇದಾರಲ್ಲ ಯಾಕೋ ಅಂತ. ನಮ್ಮೇಲೆ ಪ್ರೀತಿ ಅವರು ವಿಪಕ್ಷಗಳು ಅಂದ್ರೆ ಎದುರಾಳಿಗಳನ್ನ ಸರಿ ಹಿಂದೆ ನಿಮ್ ಗುರುಗಳು ಈಗ ನಿಮ್ ಕ್ಷೇತ್ರಕ್ಕೆ ಬರ್ತಿದ್ರೆ ನಿಮ್ ಕ್ಷೇತ್ರದ ಕಡೆನೆ ಒಲವು ತೋರಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು ಅವ್ರು ಎಲ್ಲಿ ಬೇಕಾದ್ರೂ ನಿಲ್ಬೋದು. ನಿನ್ನೆನೆ ಹೇಳಿದ್ದೀನಿ, ಮಾಧ್ಯಮದ ಸ್ನೇಹಿತರ ಜೊತೆ ಹಂಚ್ಕೊಂಡಿದ್ದೀನಿ, ಕೋಲಾರದಲ್ಲಿ ಪಾಪ ಅವ್ರು ನಿಂತ್ಕೊಳ್ಳೋಂಥದ್ದು ಕೆಲವರು ಕಾಂಗ್ರೆಸ್ನಲ್ಲಿ ಇದ್ದಾರೆ, ಅಲ್ಲಿ ಭಾಳ ದೊಡ್ಡ ನಾಯಕರುಗಳು ಕೋಲಾರದಲ್ಲಿ, ಅವರು ಅಲ್ಲಾಡ್ತಾ ಇದ್ದಾರೆ ಅಲ್ಲಿ, ಅವರು ಬುಡ ಅಲ್ಲಾಡ್ತಾ ಇದೆ. ಹಾಗಾಗಿ ಆ ಬುಡಾನ್ ಸರ್ ಮಾಡ್ಕೊಳಕ್ ಪಾಪ ಇವನ್ ಕರ್ಕೊಂಡು ಬಂದು ಇವನ್ ಬಲಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಗುರುಗಳು ನಿಮ್ ಗುರುಗಳು ಚಿಕ್ಕಬಳ್ಳಾಪುರಕ್ಕೆ ಬಂದ್ರೆ ಸ್ವಾಗತ ಮಾಡ್ತೀರಾ? ಚಿಕ್ಕಬಳ್ಳಾಪುರಕ್ಕೆ ಏನಾದ್ರು ಕಾರ್ಯಕ್ರಮಕ್ಕೆ ಬಂದ್ರೆ ಸ್ವಾಗತ ಮಾಡ್ತಾರೆ. ಅವ್ರ ಪಾರ್ಟಿಗೆ ಅವ್ರ ಎಲೆಕ್ಷನ್ಗೆ ಬರ್ತಾರೆ, ಬೇಡ ಅನ್ನಕ್ ನಾನೇ ಈಗ ನನ್ನ ವಿರುದ್ಧನೂ ಅವ್ರು ಕ್ಯಾಂಪೇನ್ ಮಾಡಿದ್ದಾರೆ. 19ರಲ್ಲಿ 5 ಕಡೆ ಮಾಡಿದ್ದಾರೆ, ಒಂದು ಇಡೀ ದಿವಸ ಮಾಡಿದ್ದಾರೆ. ಸರ್ ಈಗ ಕಾಂಗ್ರೆಸ್ ತೋರ್ದು ಬಿಜೆಪಿ ಬಂದಂತ ಶಾಸಕರುಗಳು ಮತ್ತೆ ಕಾಂಗ್ರೆಸ್ ಹೋಗ್ತಾರೆ? ಇಲ್ಲ ರೀ, ಅದೆಲ್ಲ ಯಾವುದೂ ಇಲ್ಲ, ಸತ್ಯಕ್ಕೆ ದೂರವಾಗಿರೋದು. ಯಾಕೆ ಹೋಗ್ತಾರೆ? ಇನ್ನ ಅಲ್ಲಿಂದ ಇನ್ನ ಒಂದಷ್ಟು ಜನ ಕರ್ಕೊಂಡು ಬರೋ ಪ್ರಯತ್ನದಲ್ಲಿದ್ದಾರೆ.